हेलो एल्लरिगू वरमहालक्ष्मी हब्बद शुभाशयगळु इस अर्ली मॉर्निंग जस्ट नानागी रेडी आगिदे हस्बैंड एंड मग मलकोंडिदारे किचन फुल केलस पेंडिंग इदे एंड देन देवर मने लाइक महालक्ष्मी ना अरेंज माड्कोळ्ळोके रेडी माड्कोंतिदीनि तोरिस्तीनि नानु एनेनु माड्तीनि अंत हेळि ಈಗ ನೀವು ನೋಡ್ತಿದ್ದೀರ ಆ್ಯಕ್ಚುಲ್ ಆಗಿ ನಾನು ಸ್ಯಾರಿಯಲ್ಲಿರ ಬ್ಲೌಸಲ್ಲಿ ಟ್ರೈ ಮಾಡ್ತಾಯಿದ್ದೀನಿ ಪ್ರತಿ ವರ್ಷ ಸ್ಯಾರಿದಲ್ಲಿ ಹುಡಿಸ್ತಾ ಇದ್ದೆ ಬಟ್ ಈ ಸತಿ ಲೈಕ್ ರಿಚನಿಂದ ಆ್ಯಂಡ್ ಕೆಲಸ ಹಾಗೆ ಸ್ಯಾರಿ ತುಂಬ ಹರಡ್ತಿದ್ದಿದ್ದರಿಂದ ನನಗೆ ಸ್ಯಾರಿಯಲ್ಲಿ ಕಟ್ಟೋಕ್ಕೆ ಕಷ್ಟ ಅನ್ನಿಸ್ತಿತ್ತು ಟೈಮ್ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಅನ್ನಿಸ್ತಿತ್ತು ಸೊ ಬ್ಲೌಸ್ ಮೆಥಡ್ ನೋಡ್ಕೊಂಡಿದ್ದೆ ಸೊ ಹಾಗಾಗಿ ಅದನ್ನೇ ಟ್ರೈ ಮಾಡೋಣ ಅಂತ ಈ ಸತಿ ಅದನ್ನು ಟ್ರೈ ಮಾಡ್ತಾ ಇದ್ದೀನಿ ಬ್ಲೌಸ್ ಪೀಸ್ ಕಂಪ್ಲೀಟಾಗಿ ನೆರಿಗೆ ನಾವು ಸ್ಯಾರಿ ನೆರಿಗೆ ಹೇಗೆ ಹಿಡಿತೀವೋ ಹಾಗೆ ಹಿಡಿದು ಜಸ್ಟ್ ಹೀಗೆ ಹೊದಿಸಿ ಆ್ಯಂಡ್ ಒಂದು ಡಾಬ್ ಯೂಸ್ ಮಾಡ್ತಿದ್ದೀನಿ ಸೊ ನಿಮ್ಗೆ ನೋಡ್ಬೋದು ಆ ಶೇಪ್ ಹೇಗೆ ಅಂತ ಗೊತ್ತಾಗುತ್ತೆ ಆ್ಯಂಡ್ ಈಗ ತೋರಿಸ್ತಿರೋ ಮುಖವಾಡ ಆ್ಯಕ್ಚುಲಾಗಿ ಅದು ಮಾರ್ಬಲಿಂದು ಬೆಳ್ಳಿ ಮುಖವಾಡ ಇದೆ ಬಟ್ ಲಾಸ್ಟ್ ಇಯರ್ ನಾನು ಈ ಥರದ್ದು ಒಂದು ಮುಖವಾಡ ನಮ್ಮ ರಿಲೇಟಿವ್ ಮನೆಯಲ್ಲಿ ನೋಡಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಹಾಗಾಗಿ ಅದು ಮುಂಬೈಯಿಂದ ಮುಂಬೈಯಲ್ಲಿ ಮಹಾಲಕ್ಷ್ಮಿ ಟೆಂಪಲ್ ತುಂಬ ಫೇಮಸ್ ಇದೆ ಸೊ ಅಲ್ಲಿಂದ ಇದನ್ನು ತರಿಸ್ಕೊಂಡಿರುವಂಥದ್ದು ಮಾರ್ಬಲ್ದು ನೀವು ಆ ದೇವ್ರದ್ದು ಫೇಸ್ ನೋಡಿದ್ರೆ ತುಂಬ ಕಳೆ ಕಳೆ ಆಗಿದೆ ನನಗೆ ಬೆಳ್ಳಿ ಮುಖವಾಡೋದಕ್ಕಿಂತ ಇದು ತುಂಬ ಇಷ್ಟ ಅನ್ನಿಸ್ತು ಸೊ ಹಾಗಾಗಿ ಹೋದ ವರ್ಷದಿಂದ ಇದೇ ಮುಖವಾಡನ ಯೂಸ್ ಮಾಡ್ತಾ ಇದ್ದೀನಿ ಎಸ್ ಫುಲ್ ಹರಿವರಿಯಲ್ಲಿ ರಿಚನ್ ತೊಂದರೆ ಮಾಡ್ತಾನೆ ಇದ್ದಾನೆ ಇದು ಬೇಕು ಅದು ಬೇಕು ಅಂತ ಹೇಳಿಬಿಟ್ಟು ಜಸ್ಟ್ ಮ್ಯಾನೇಜ್ ಮಾಡಿಕೊಂಡು ಆ್ಯಂಡ್ ಇವತ್ತು ಬೇಗ ಬೇರೆ ಎದ್ದುಬಿಟ್ಟಿದ್ದಾನೆ ಅವನು ಯಾವಾಗಲೂ 9 ಗಂಟೆ ಮೇಲೆ ಎದ್ದೊಳ್ತಾನೆ ಬಟ್ ಇವತ್ತು ಬೇಗ ಎದ್ದುಬಿಟ್ಟಿದ್ದಾನೆ ಸೊ ಜಸ್ಟ್ ಹೇಗೆ ಅರೇಂಜ್ ಮಾಡಿದ್ರೆ ಬೆಟರ್ ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೆ ಸೊ ಟ್ರೈ ಮಾಡಿ ಆ್ಯಂಡ್ ದೆನ್ ಸ್ವಲ್ಪ ಅವನು ಬ್ರೇಕ್ ಕೊಟ್ಟ ಸೊ ಆ ಟೈಮಲ್ಲಿ ಉಳಿದಿದ್ದನ್ನೆಲ್ಲ ಅರೇಂಜ್ ಮಾಡ್ಕೊತಿರೋದು ತುಂಬ ಸಿಂಪಲಾಗಿ ಮಾಡ್ತಿದ್ದೀನಿ ಈ ಸತಿ ಆ್ಯಂಡ್ ನೀವು ನೋಡ್ಬೋದು ಬಾಳೆ ದಿಂಡಿಂದು ಇದು ಸಹ ಇಲ್ಲ ಏನೂ ಇಲ್ಲ ಹೂವು ಸಹ ತುಂಬ ಕಡಿಮೆ ಇದೆ ಬಿಕಾಸ್ ಮಾರ್ಕೆಟಿಗೆ ಹೋಗಲಿಲ್ಲ ರೀಸನ್ ತುಂಬ ಹೈಲಿ ಪಾಸಿಟಿವ್ ಕೇಸಸ್ ಇದೆ ನಾವಿರೋ ಏರಿಯಾದಲ್ಲಿ ನಾವು ಹೋದರೆ ಎಲ್ಲ ಕಡೆ ಜನ್ರಲಾಗಿ ನಾವು ಮೂವರು ಹೋಗ್ತೀವಿ ಸೊ ಈ ಟೈಮಲ್ಲಿ ಮಗುನ ಕರ್ಕೊಂಡು ಅಷ್ಟು ಕ್ರೌಡ್ ಪ್ಲೇಸ್ಗೆ ಹೋಗೋದು ಬೇಡ ಅಂತ ಹೇಳಿನೇ ಮನೆ ಹತ್ರ ಏನೇನು ಸಿಗುತ್ತೋ ಆ ಸ್ಟೇ ಐಟಮ್ಸಲ್ಲಿ ಮಾಡಬೇಕು ಅಂತ ಹೇಳಿ ಇಷ್ಟು ಸಿಂಪಲಾಗಿ ಮಾಡ್ತಾ ಇರೋದು ಆ್ಯಂಡ್ ಇವಾಗ ದೇವರಿಗೆ ಜುವೆಲ್ಸ್ ಹಾಕ್ತಾ ಇದ್ದೀನಿ ಆ್ಯಕ್ಚುಲಾಗಿ ಮುಖವಾಡ ಒಂದೇ ತುಂಬ ಕಳೆ ಕಳೆ ಆಗಿರುತ್ತೆ ತುಂಬ ಇಷ್ಟ ಆಯಿತು ನನಗೆ ಮುಖವಾಡ ಆ್ಯಕ್ಚುಲಾಗಿ ನೀವು ಫೈನಲ್ ಮುಗಿದ ಮೇಲೆ ನೀನು ನಾವು ಫೋಟೋ ಶೇರ್ ಮಾಡ್ತೀವಿ ನೀವು ಅದನ್ನ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ದೆನ್ ಎಸ್ ಎರಡು ನೆಕ್ ಸೆಟ್ ಹಾಕ್ತಾ ಇದ್ದೀನಿ ಕೆಲವೊಂದು ಸ್ಟೆಪ್ಸ್ ಎಲ್ಲ ನಾನು ಇದರಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸಾಗಿ ತೋರಿಸಿಲ್ಲ ಬಿಕಾಸ್ ರಿಚನ್ ಹೋಗೋದು ಕ್ಯಾಮ್ರಾನ ಟಚ್ ಮಾಡೋದು ನನ್ನ ಟ್ರೈಪಾಡಲ್ಲಿ ಹಾಕಿಬಿಟ್ಟಿದ್ರೆ ಕ್ಯಾಮ್ರಾನ ಟಚ್ ಮಾಡೋದು ಆಫ್ ಮಾಡೋದು ಎಲ್ಲ ಮಾಡ್ತಾಯಿದ್ದ ಸೊ ಹಾಗಾಗಿ ಕೆಲವೊಂದಷ್ಟೇ ನಾನು ರೆಕಾರ್ಡ್ ಮಾಡಿ ಇದು ಮಾಡೋಕ್ಕಾಗಿದೆ ಸೊ ನೀವೆಲ್ಲ ನೋಡ್ತಿದ್ದೀರಾ ಟ್ರೈ ಮಾಡ್ತಾಯಿದ್ದೀನಿ ಯಾವ್ದು ಬೆಸ್ಟಾಗಿ ಸೂಟ್ ಆಗುತ್ತೆ ಯಾವುದರಲ್ಲಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ತುಂಬ ಕೆಲಸ ಪೆಂಡಿಂಗ್ ಇತ್ತು ಸೊ ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಎಲ್ಲ ಶಿಫ್ಟ್ ಮಾಡಿ ಫೈನಲ್ಲಾಗಿ ಒಂದು ಲುಕ್ ಬರಬೇಕು ಅಂತ ಹೇಳಿ ಏನೇನೋ ಟ್ರೈ ಮಾಡಿದೆ ಸೊ ಆ ಅರ್ಜೆಂಟಲ್ಲಿ ಸ್ಯಾರಿ ಇರೋದನ್ನು ಮರ್ತಿದೆ ಸೊ ಎಲ್ಲ ಜೋಡಿಸ್ಬಿಟ್ಮೇಲೆ ಆಮೇಲೆ ನೆನಪಾಯ್ತು ಸ್ಯಾರಿ ಇಟ್ಟಿಲ್ಲ ಅಂತ ಮತ್ತೆ ಹೋಗಿ ಸ್ಯಾರಿ ತೊಗೊಂಬಂದು ಟ್ರೈ ಮಾಡಿ ಇಡ್ತಿರುವಂಥದ್ದು ಆ್ಯಕ್ಚುಲಾಗಿ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡಬೇಕಿತ್ತು ಈ ಕೆಲಸ ಮುಗಿಸ್ಬೇಕಿತ್ತು ರಿಚನ್ನು ನೋಡ್ಕೊಬೇಕಿತ್ತು ಹೋಪ್ ನಿಮಗೆಲ್ಲ ಅರ್ಥ ಆಗುತ್ತೆ ಅನಿಸುತ್ತೆ ಲೈಕ್ ಇಷ್ಟು ಚಿಕ್ಕ ಮಕ್ಕಳಿರೋ ಮನೇಲಿ ಇದನ್ನೆಲ್ಲ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ವರ್ಕ್ ಬೇರೆ ಮಾಡೋದು ಆ್ಯಂಡ್ ಹಸ್ಬೆಂಡ್ ಎಸ್ ಹೆಲ್ಪ್ ಮಾಡ್ತಾರೆ ಬಟ್ ಕೆಲವೊಂದೆಲ್ಲ ನಾವೇ ಮಾಡಬೇಕಿರುತ್ತೆ ಸೊ ಅವ್ರ ಕಡೆಯಿಂದ ಏನೂ ಹೆಲ್ಪ್ ಮಾಡೋಕ್ಕಾಗಲ್ಲ ಮಾಡಬೇಕು ಅಂತ ಹೇಳಿ ಅಂದರು ಎಸ್ ನೋಡ್ತಾ ಇದ್ದೀರಾ ಪೂಜೆಗೆಲ್ಲ ರೆಡಿ ಆಗಿದೆ ಈಗ ನೈವೇದ್ಯಕ್ಕೆ ಪ್ರಿಪೇರ್ ಮಾಡಬೇಕು ಒಬ್ಬಟ್ಟು ಮಾಡೋಣ ಫೈನಲಿ ದೇವರಿಗೆ ನೈವೇದ್ಯ ಮಾಡ್ಕೊತಿದ್ದೀನಿ ಬೆಳಗ್ಗೆನೇ ಫಸ್ಟ್ ಅದನ್ನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಮಿಕ್ಸಿ ಹಾಕಿದಾಗ ಮಗ ಎದ್ದುಬಿಟ್ಟೆ ಆ್ಯಕ್ಚುಲಾಗಿ
ಸೊ ಎಸ್ ಬರೀ ಇವಾಗ ಎರಡೇ ಎರಡು ದೇವರಿಗೆ ನೈವೇದ್ಯಕ್ಕೆ ಇಡೋಕ್ಕೆ ಅಂತ ಹೇಳಿಬಿಟ್ಟು ಬರೀ ಎರಡು ಒಬ್ಬಟ್ಟು ಮಾಡ್ಕೊತಿದ್ದೀನಿ. ನಾವು ತಿನ್ನೋಕ್ಕೆ ನಂದೆಲ್ಲ ಮುಗಿದ್ಮೇಲೆ ಮಧ್ಯಾಹ್ನದ ಮೇಲೆ ಅಮ್ಮ ಬರ್ತಾರೆ, ಅಮ್ಮ ಮಾಡಿಕೊಡ್ತಾರೆ. ಇನ್ನು ಫೈನಲಿ ಇಷ್ಟೇ ಎಲ್ಲ ಆಗಿ ನೋಡ್ತಿರ್ಬೋದು, ಒಬ್ಬಟ್ಟನ್ನ ಇಟ್ಟಿದ್ದೀನಿ ನೈವೇದ್ಯಕ್ಕೆ. ಆ್ಯಂಡ್ ಇದನ್ನೆಲ್ಲ ಮಾಡೋಕ್ಕೇ ನನಗೆ ತುಂಬ ಟೈಮ್ ಕನ್ಸ್ಯೂಮ್ ಆಯಿತು. ತುಂಬ ಅರ್ಲಿಯಾಗೆದ್ದು ಎಲ್ಲ ಪ್ರಿಪ್ರೇಷನ್ಸ್ ಮುಗಿಸ್ಕೊಂಡು ಒಬ್ಬಳೆ ಮಾಡಿತ್ತು. ಎಸ್, ಇದೇ ಫೈನಲಾಗಿ ತುಂಬ ಸಿಂಪಲಾಗಿ ಈ ಸತಿ ತುಂಬ ಸಿಂಪಲಾಗಿ ಕೆಲವೊಂದೆಲ್ಲ ವಸ್ತುಗಳನ್ನೆಲ್ಲ ಮಿಸ್ ಆಗಿದೆ. ಬಟ್ ಆಪ್ಷನ್ ಇಲ್ಲ ಈ ಕೋವಿಡ್ ಟೈಮಲ್ಲಿ. ಆ್ಯಂಡ್ ನನ್ನ ಮಗ ಅಂತೂ ತುಂಬ ಹಿಂಸೆ ಮಾಡ್ತಿದ್ದಾನೆ. ಸೊ ಇಷ್ಟೇ ನಮ್ಮದು ಸಿಂಪಲ್ ಪೂಜೆ. ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಬೇಡ್ಕೊತ ಇದ್ದೀನಿ. ಎಸ್, ನಿಮ್ಮನೇಲಿ ನೀವೆಲ್ಲರೂ ಹಬ್ಬನ ಹೇಗೆ ಆಚರಿಸ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಇನ್ನು ವಿಡಿಯೋದಲ್ಲಿ ಸುಮಾರು ಎಲಿಮೆಂಟ್ಸ್ನ ನಾನು ಹೇಳ್ತಾ ಇದ್ದೀನಿ. ಇದರದ್ದು ಪ್ರಿಪ್ರೇಷನ್ ಆಗಲಿ, ಮುಖವಾಡದ ಬಗ್ಗೆ ಆಗಲಿ, ಆ್ಯಂಡ್ ಸ್ಯಾರಿನ ತೋರಿಸ್ತೀನಿ ಹಾಗೆ. ಸೊ ದಯವಿಟ್ಟು ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ. ಈ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ ನೀವು, ದೇವಿ ಕಂಪ್ಲೀಟ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು. ತುಂಬ ಕಳೆಕಳೆಯಾಗಿ ಅನಿಸುತ್ತೆ. ಐ ಥಿಂಕ್ ನನಗೆ ಇದೆಲ್ಲ ಕ್ರೆಡಿಟ್ ಮುಖವಾಡದೇ ಇದು ಕಂಪ್ಲೀಟ್ ಲುಕ್ ದೂರದಿಂದ ಹೇಗೆ ಕಾಣುತ್ತೆ. ಮಹಾಲಕ್ಷ್ಮಿ ಹಬ್ಬ ನಾಳೆ ಬೆಳಗ್ಗೆ. ಸೊ ಇನ್ನು ನಾಳೆ ಬೆಳಗ್ಗೆ ಅಂದರೆ ನಾನು ನಾಳೆ ಹೆಂಗಿದ್ರು ವರ್ಕಿಂಗ್ ಡೇ. ಸೊ ನಾನು ಎಲ್ಲ ಕೆಲಸ ನಾಳೆನೇ ಮಾಡ್ಕೊಳೋಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಇದ್ದು ಅರೌಂಡ್ 9:30 ಒಳಗೆ ನಂದು ಎಲ್ಲ ಪೂಜೆ ಕೆಲಸ ಎಲ್ಲ ಮುಗಿಸಿ ಆಫೀಸ್ ವರ್ಕ್ ಸ್ಟಾರ್ಟ್ ಮಾಡಬೇಕು. ಸೊ ಹಾಗಾಗಿ ದೇವ್ರಿಗೆ ದೇವಿಗೆ ಸೀರೆ ಉಡ್ಸೋಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದೆ. ಐನ್ ಬಾಕ್ಸ್ ಹೀಟ್ ಆಗ್ತಾ ಇದೆ. ಸೊ ಅದು ಸಿಲ್ಕ್ ಸ್ಯಾರಿ ಆ್ಯಕ್ಚುಲಾಗಿ ತುಂಬ ಹರಡ್ತಿದೆ, ಅದನ್ನು ಹಾಗೆ ನನಗೆ ಕಟ್ಟೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಜನ್ರಲಾಗಿ ಮುಂಚೆನೇ ಐನ್ ಮಾಡಿ ಇಟ್ಕೊಂಡು ನೆರಿಗೆ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ನಾನು ನಾಳೆ ಬೆಳಗ್ಗೆ ಅದನ್ನು ನೆರಿಗೆ ಸಮೇತ ರೆಡಿಯಾಗಿದ್ರೆ ಈಸಿಯಾಗಿ ದೇವರಿಗೆ ಸ್ಯಾರಿ ಉಡ್ಸೋಕ್ಕಾಗುತ್ತೆ. ವಿತಿನ್ 15-20 ಮಿನಿಟ್ಸಲ್ಲಿ ದೇವ್ರಿಗೆ ಕಂಪ್ಲೀಟಾಗಿ ಸ್ಯಾರಿ ಉಡ್ಸೋಕ್ಕೆ ಫಿನಿಷ್ ಆಗೋದು. ನಾನು ನಿಮಗೆ ಸ್ಯಾರಿ ತೋರಿಸ್ತೀನಿ. ಇದು ಆ್ಯಕ್ಚುಲಾಗಿ ಬ್ಲೌಸ್ ಪೀಸು. ಬ್ಲೌಸ್ ಪೀಸ್ನ ಹೀಗೆ ಸಣ್ಣ ಸಣ್ಣ ಪ್ಲೀಟ್ಸಾಗಿ ಮಾಡಿಕೊಂಡು ಐರನ್ ಮಾಡಿ ಇಟ್ಕೊಂಡ್ಬಿಟ್ಟೆ. ಸೊ ದಟ್ ಹರಡೋದು ಕಡಿಮೆ ಆಗುತ್ತೆ. ಆ್ಯಂಡ್ ಈ ಬ್ಲೌಸ್ ಪೀಸ್ನ ಸೆಂಟರ್ಗೆ ಮಡಚಿಬಿಟ್ಟು ಪಿನ್ ಮಾಡಿದೆ ಅದಕ್ಕೆ. ಸೊ ಅಷ್ಟೇ, ಇದನ್ನು ಶಾಲ್ ಥರ ಹಾಕಿಬಿಟ್ಟು ಆ ಪ್ಲೀಟ್ಸ್ ತೊಗೊಂಡು ನೀವು ಫಸ್ಟ್ ವೀಡಿಯೋದಲ್ಲಿ ನೋಡಿದ್ರಲ್ಲ ಹಾಗೆ ಸೆಟ್ ಮಾಡಿಕೊಂಡಿದ್ದು. ಮುಗೀತು, ಒಂದು ಮೇನ್ ಕೆಲಸ ಮುಗೀತು. ದೇವರಿಗೆ ಮೇನ್ ಅಲಂಕಾರ ಮಾಡೋದೇ ಮುಖ್ಯ ಅಲ್ವಾ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ. ಸೊ ಹಾಗಾಗಿ ಈ ಸತಿ ಬ್ಲೌಸ್ ಪೀಸಲ್ಲಿ ಹೀಗೆ ಪ್ಲೀಟ್ಸ್ನ ಮಾಡ್ಕೊಂಡಿದ್ದೀನಿ. ಈಗ ಜಸ್ಟ್ ಐರನ್ ಮಾಡಿರೋದ್ರಿಂದ ತುಂಬ ನೀಟಾಗಿ ಗೊತ್ತಿದೆ, ನೀವು ನೋಡ್ತಿದ್ದೀರಾ. ಸೊ ಇದನ್ನು ಹೇಗೆ ಉಡಿಸ್ತೀನಿ ಡೆಫಿನೆಟಾಗಿ ನಿಮಗೆ ಗೊತ್ತಾಗಲ್ಲ, ಇದು ಬ್ಲೌಸ್ ಪೀಸಲ್ಲಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನೀವು ಕಂಪ್ಲೀಟ್ ಅಲಂಕಾರ ಎಲ್ಲ ಮುಗಿದ್ಮೇಲೆ ವಿಡಿಯೋಲ್ಲಿ ನಾನು ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಈಗ ಆ್ಯಕ್ಚುಲಾಗಿ ಇದು ಸ್ಯಾರಿ ದೊಡ್ಡ ಬಾರ್ಡರ್ ಫುಲ್ ಇದೆ ನೋಡಿ ಬಾರ್ಡರ್. ಇದು ಸ್ಯಾರಿದು ಬಾಡಿ. ಸೊ ಫುಲ್ ದೊಡ್ಡ ಬಾರ್ಡರ್ ಕಾಣುತ್ತೆ, ಇದು ಕೆಳಗಡೆಗೆ, ಇದು ಒಂದು ಸ್ಯಾರಿ.
ನಿಮಗೆ ಕಂಪ್ಲೀಟ್ ಸ್ಯಾರಿನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ, ಎಲ್ಲಿ ತೊಗೊಂಡೆ ಎಷ್ಟಕ್ಕೆ ತೊಗೊಂಡೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಪ್ರೈಸ್ ತುಂಬ ಕಡಿಮೆ ಇದೆ, ತುಂಬ ಒಳ್ಳೆ ಕ್ವಾಲಿಟಿ ಸ್ಯಾರಿ ಸಿಕ್ತು. ಸೊ ಈ ಸ್ಯಾರಿನ ಹಾಗೆ ಇಡ್ತಿದ್ದೀನಿ, ಉಡ್ಸೋಕ್ಕೆ ನನಗೆ ಕಷ್ಟ ಅಂತ ಹೇಳಿ ಅನಿಸ್ತಿತ್ತು. ಪ್ಯೂರ್ ಸಿಲ್ಕ್ ಅಲ್ಲ ಇದು, ಬಟ್ ನಾನು ಕೊಟ್ಟಿರೋ ಪ್ರೈಸ್ಗೆ ತುಂಬ ಚೆನ್ನಾಗಿದೆ ಸ್ಯಾರಿ. ಈ ನೆಕ್ಸ್ಟ್ ವ್ಲಾಗಲ್ಲಿ ಈ ಸ್ಯಾರಿ ಬಗ್ಗೆ ಡೆಫಿನೆಟಾಗಿ ತಿಳಿಸ್ತೀನಿ. ಸೊ ಇದು ಬ್ಲೌಸ್ ಅದರದ್ದು ಮ್ಯಾಚಿಂಗ್ ಸ್ಯಾರಿ ಬ್ಲೌಸ್ ಇದೆ. ಬ್ಲೌಸಲ್ಲಿ ನಾನು ಈ ಸತಿ ರೆಡಿ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಅಲಂಕಾರ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಾಣ್ತಿದೆ ಇದು ಅಂತ ಹೇಳ್ಬಿಟ್ಟು.